ಇನ್ನು ನಗರದ ಪಿ ಜಿಗಳಿಗೆ ಬಿ ಬಿ ಎಂ ಪಿ ಶಾಕ್ ಕೊಡೋದಕ್ಕೆ ಮುಂದಾಗಿದೆ ಯಾಕೆಂದರೆ ಈ ಪಿ ಜಿಗಳಲ್ಲಿ ಯಾವುದೇ ಮೂಲಭೂತ ಸೌಕರ್ಯ ಇಲ್ಲ ವಾಸ್ತವ್ಯಕ್ಕೆ ಯೋಗ್ಯತೆ ಇಲ್ಲ ಹೀಗೆ ಸಾಲು ಸಾಲು ಕಂಪ್ಲೇಂಟ್ಗಳು ಬಿ ಬಿ ಎಂ ಪಿಗೆ ಬರ್ತಾ ಇದೆ ಹಾಗಾಗಿ ಪಿ ಜಿಗಳನ್ನು ಒಂದು ಸಾರ್ತಿ ಪರಿಶೀಲನೆ ಮಾಡಿ ಒಂದು ವೇಳೆ ಏನಾದರೂ ಸೌಕರ್ಯಗಳನ್ನು ಕಲ್ಪಿಸೋದಕ್ಕಾಗಲಿಲ್ಲ ಅಂದರೆ ಅಂಥ ಪಿ ಜಿಗಳನ್ನು ಮುಚ್ಚಿಸುವಂತಹ ಲೆಕ್ಕಾಚಾರವನ್ನು ಬಿ ಬಿ ಎಂ ಪಿ ಹಾಕ್ಕೊಂಡಿದೆ ಇದಕ್ಕೆ ಸಂಬಂಧಪಟ್ಟ ಒಂದು ರಿಪೋರ್ಟ್ ಇದೆ ನೋಡೋಣ ನಗರದ ಪಿ ಜಿಗಳಿಗೆ ಪಾಲಿಕೆಯಿಂದ ಗೈಡ್ಲೈನ್ ಶಾಕ್ ಪಿಜಿಗಳ ಗುಣಮಟ್ಟದ ಸರ್ವೆಗೆ ಮುಂದಾದ ಬಿಬಿಎಂಪಿ ಬೆಂಗಳೂರಿನ ಪಿಜಿ ಮಾಲೀಕರಿಗೆ ಬಿಬಿಎಂಪಿ ಶಾಕ್ ಕೊಟ್ಟಿದೆ ನಗರದಲ್ಲಿ ಕಾನೂನುಬಾಹಿರವಾಗಿ ಹಾಗೂ ಸುರಕ್ಷಿತ ಮಾನದಂಡವನ್ನು ಉಲ್ಲಂಘಿಸಿರುವ ಪಿಜಿಗಳಿಗೆ ಕಡಿವಾಣ ಹಾಕಲು ಪಾಲಿಕೆ ಮುಂದಾಗಿದೆ ಹೀಗಾಗಿ ಹೊಸ ವರ್ಷಕ್ಕೂ ಮುಂಚಿತವಾಗಿ ವಲಯವಾರು ಇರುವಂತಹ ಪಿಜಿಗಳ ಮಾಹಿತಿಯನ್ನು ಪಡೆದು ಅಗತ್ಯ ಕ್ರಮವನ್ನು ಜರುಗಿಸಲು ಪಾಲಿಕೆ ಮುಂದಾಗಿದೆ ನಗರದಲ್ಲಿ ಬಿಬಿಎಂಪಿಯ ವಾಣಿಜ್ಯ ಪರವಾನಿಗೆ ಹಾಗೂ ಸುರಕ್ಷತೆಯ ನಿಯಮವನ್ನು ಉಲ್ಲಂಘಿಸಿ ಹಲವು ಪಿಜಿಗಳು ಇದೆ ಇದನ್ನು ಪರಿಶೀಲಿಸಲು ಹಾಗೂ ವಾಣಿಜ್ಯ ತೆರಿಗೆಯನ್ನು ಸಂಗ್ರಹಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳ ಕ್ರಮಕ್ಕೆ ಸೂಚಿಸಲಾಗಿದೆ ಪಿ ಜಿ ಇದೆ ಎಲ್ಲಿ ಇರ್ತಕ್ಕಂತ ಜನರು ಎಲ್ಲಿ ವಾಸ ಮಾಡಲೇಬೇಕು ಸೊ ಪಿ ಜಿ ತೆಗಿಲಕ್ಕೂ ಆಗಲ್ಲ ನಮ್ಮ ಝೋನಲ್ ರೆಗ್ಯುಲೇಷನ್ ನಲ್ಲಿ ಕೂಡ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಪಿ ಜಿ ಇರಬಹುದು ಅಂತ ಇದೆ ಆದರೆ ಆ ಪಿ ಜಿ ಅವರು ಕೂಡ ಕೆಲವು ಒಂದು ರೂಮ್ ನಲ್ಲಿ ಎಷ್ಟಿರ್ಬೇಕು ಒಬ್ಬ ಮನುಷ್ಯನಿಗೆ ಎಷ್ಟು ಜಾಗ ಬೇಕು ಅಂತ ನೋಡದೆ ಒಂದು ತರ ಮಾನವ ಅಧಿಕಾರಗಳನ್ನು ಉಳಿದು ಮಾಡ್ತಾ ಇರುವುದು ಅದು ಸರಿ ಇಲ್ಲ ದಟ್ ಇಸ್ ವೈ ನಾವು ಈಗ ನ್ಯಾಷನಲ್ ಬಿಲ್ಡಿಂಗ್ ಕೋಡ್ ಇತ್ಯಾದಿ ನೋಡಿಕೊಂಡು ಕೆಲವು ಡೈರೆಕ್ಷನ್ ಇದ್ದೀವಿ ಪಿ ಅಸೋಸಿಯೇಷನ್ ಪ್ರಕಾರ ನಗರದಲ್ಲಿ ಒಟ್ಟು ಇಪ್ಪತ್ತೈದು ಸಾವಿರಕ್ಕೂ ಅಧಿಕ ಪಿಜಿಗಳು ಜಿಗಳು ಕಾರ್ಯನಿರ್ವಹಿಸುತ್ತಿದೆ ಆದರೆ ಪಾಲಿಕೆಯ ಅಧಿಕಾರಿಗಳು ಬೆಸ್ಕಾಂ ಹಾಗೂ ಜಲಮಂಡಳಿಯ ದಾಖಲೆಯ ಪ್ರಕಾರ ನಗರದಲ್ಲಿ ಒಟ್ಟು ಐವತ್ತು ಸಾವಿರಕ್ಕೂ ಅಧಿಕ ಪಿ ಜಿಗಳಿದೆಯಂತೆ ಹೀಗಾಗಿ ಬೆಸ್ಕಾಂ ಹಾಗೂ ಜಲಮಂಡಳಿಯ ಮಾಹಿತಿಯ ಆಧಾರದ ಮೇರೆಗೆ ಪಾಲಿಕೆಯ ಅಧಿಕಾರಿಗಳು ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ ಈಗಾಗಲೇ ಕೋವಿಡ್ ಬಳಿಕ ಪಿಜಿ ಉದ್ಯಮ ನಲಕೆಚ್ಚಿದೆ ಇದೀಗ ಪರಿಶೀಲನೆಯ ಹೆಸರಿನಲ್ಲಿ ಅನಗತ್ಯವಾಗಿ ಬಿಬಿಎಂಪಿಯ ಪಿಜಿ ಮಾಲೀಕರ ವಿರುದ್ಧ ಸಮರಕ್ಕೆ ಇಳಿದಿರುವುದು ಸರಿಯಲ್ಲ ಅಂಥೇಳಿ ಪಿ ಜಿ ಮಾಲೀಕರ ಸಂಘ ಅಸಮಾಧಾನ ಹೊರಹಾಕಿದೆ ಈಗ ಪಿ ಜಿ ಬಗ್ಗೆ ಮಾಹಿತಿ ಮತ್ತು ಪರಿಶೀಲನೆ ನಡೆಯ ನಡೆಸ್ತಾ ಇದ್ದಾರೆ ಬಿ ಬಿ ಎಮ್ ಪಿನವರು ಅನ್ನುವಂಥ ವಿಚಾರ ತಮ್ಮಗಳಿಂದಲೇ ನಾವು ಕೇಳ್ಪಟ್ವಿ ಸೊ ಈ ಸಂದರ್ಭದಲ್ಲಿ ಯಾವ ವಿಚಾರಕ್ಕೆ ಅವರು ಕೇಳ್ಪ ಆ ರೀತಿ ಒಂದು ಪಿ ಜಿಗಳನ್ನ ಪರಿಶೀಲನೆ ಮಾಡ್ತಾ ಯಾವ ಒಂದು ಅಥವಾ ಲೈಸೆನ್ಸ್ದ ಬಗ್ಗೆನೋ ಅಥವಾ ಕಟ್ಟಡದ ಬಗ್ಗೆ ಏನೋ ಅಂತ ಸಂಪೂರ್ಣ ಮಾಹಿತಿ ನಮಗಿಲ್ಲ ಸೊ ಇದಕ್ಕೆ ಸಂಬಂಧಪಟ್ಟರಾಗಿ ನಾವು ಅದನ್ನು ವಿಷಯ ತಿಳ್ಕೊಂಡು ತಮಗೆ ತಿಳಿಸುವಂಥ ಕೆಲಸ ಮಾಡ್ತೀವಿ ಪಿಜಿ ನಡೆಸಲು ಪಾಲಿಕೆಯಿಂದ ವಾಣಿಜ್ಯ ಪರವಾನಗಿಯನ್ನು ಪಡೆಯುವ ಜೊತೆಗೆ ಸುರಕ್ಷತೆಯನ್ನ ಅಧಿಕೃತ ಪತ್ರವೂ ಕೂಡ ಪಡೆದುಕೊಳ್ಬೇಕು ಇದು ತೆರಿಗೆ ಸಂಗ್ರಹದ ವೇಳೆ ಪಾಲಿಕೆಗೆ ಅನುಕೂಲವಾಗುತ್ತೆ ಆದರೆ ನಗರದ ಬಹುತೇಕ ಪಿಜಿಗಳು ವಾಣಿಜ್ಯ ತೆರಿಗೆಯನ್ನು ಕಟ್ಟಲಿಕ್ಕೆ ಮೀನಾಮಿಷ ಎಣಿಸ್ತಾ ಇದೆ ಹೀಗಾಗಿ ಪಿ ಜಿಗಳಿಗೆ ಅಂತಲೇ ಹೊಸ ಗೈಡ್ಲೈನ್ಸ್ ಅನ್ನು ಜಾರಿ ಮಾಡಲಿಕ್ಕೆ ಪಾಲಿಕೆ ನಿರ್ಧರಿಸಿದೆ ನಗರದ ಪಿ ಜಿಗಳ ಮಾಹಿತಿಯನ್ನು ಕಲೆ ಹಾಕಿದ ಬಳಿಕ ಪಿ ಜಿಗಳಿಗೆ ಪ್ರತ್ಯೇಕ ನೀತಿಯನ್ನು ಜಾರಿ ಮಾಡಲಾಗುತ್ತೆ ಇದರಿಂದ ಪಾಲಿಕೆಗೆ ಆದಾಯ ಕೂಡ ಹೆಚ್ಚಲಿದೆ ಮಾದೇಶಾನಿಕಲ್ ಪಬ್ಲಿಕ್ ಟಿವಿ ಬೆಂಗಳೂರು